ಎರಡನೇದು ಆಪರೇಷನ್ ಹಸ್ತ ಹೇಗ್ ನಡೀತಾ ಇದೆ ಅನ್ನೋದನ್ನ ಹೇಳೋದಕ್ ಮಾತ್ರ ಬಂದಿದ್ದೇನೆ ಸ್ವಾತಿ. ಆಮ್ಲಾಚಾರ್ಯರೇ ನಾನು ಒಪ್ಕೋತೀನಿ, ನಾನು ಒಪ್ಕೋತೀನಿ, ನಾನು ಮಾರ್ಗದರ್ಶನ ಮಾಡ್ತಾ ಇಲ್ಲ, ಮಹಾರಾಷ್ಟ್ರ ಮಿನಿಸ್ಟರ್ ಏನಕ್ಕೆ ಹೇಳ್ತಾರೆ? ಒಂದ್ ನಿಮಿಷ ಮೇಡಮ್, ಅದೇ ಪಾಯಿಂಟ್ ನಾನು ಕೇಳ್ತೀನಿ. ಇಲ್ಲಿ ಯಾವ್ದು ಕೂಡ ಆಪರೇಷನ್ ಕಮಲ ನಡೀತಾ ಇಲ್ಲ ಅಂತ ಮತ್ತೆ ಅವರು ಪ್ರತಿಪಾದನೆ ಮಾಡಿದ್ರಲ್ಲ, ನಾನು ಹೇಳ್ತೀನಿ ನಿಮ್ಗೆ, ದಾಖಲೆ ಸಮೇತ ಹೇಳ್ತೀನಿ, ಪತ್ರಿಕಾ ಹೇಳಿಕೆಗಳ ಮೂಲಕ ಹೇಳ್ತೀನಿ. ಮಹಾರಾಷ್ಟ್ರದ ಸಚಿವರು ಹೇಳ್ತಾರೆ ಆಪರೇಷನ್ ವಿಲ್ ಬಿ ಸಕ್ಸಸ್ಫುಲ್ ಇನ್ 2 ಡೇಸ್ ಟೈಮ್ ಅನ್ನೋಕ್ಕಂತ ಮಾತನ್ನ ಹೇಳ್ತಾರೆ. ನಿಮ್ಗೆ ಬೇಕಾದ ದಾಖಲೆ ನಾನು ಕೊಡ್ತೀನಿ. ಯಾವ ಪದವನ್ನು ಅವ್ರು ಯೂಸ್ ಮಾಡಿದ್ದಾರೆ ಆ ಪದವನ್ನು ನಿಮಗೆ ಕೊಡ್ತೇನೆ. ಒಂದ್ ನಿಮಿಷ ನನಗೂ ಸ್ವಲ್ಪ ಮರಾಠಿನೂ ಬರ್ತದೆ, ಅವ್ರು ಮಾತಾಡ್ತಕ್ಕ ರೀತಿಯಲ್ಲಿ ಹಿಂದಿನೂ ಬರ್ತದೆ. ಸ್ವಾತಿ ಅವರೇ ಹೇಳ್ತೀನಿ ಕೇಳಿ, ಅವ್ರ ಕನ್ನಡದಲ್ಲೆಲ್ಲ ಹೇಳಿದ್ದು, ಅವ್ರು ಹೇಳಿದ ಮಾತುಗಳು ನಾನು ರೆಕಾರ್ಡಿಂಗ್ ಇದೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಆಪರೇಷನ್ ಕಮಲವನು ಹಾಗೆ ಆಗ್ತದೆ, ಆಪರೇಷನ್ ಸಕ್ಸಸ್ ಆಗ್ತದೆ, ನಾವು ಸರ್ಕಾರ ರಚನೆ ಮಾಡ್ತೀವಿ 2 ದಿವಸದಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, 21 ದಿವಸ ಸ್ವಾತಿ ಅವ್ರು, ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ ಸ್ವಾತಿ ಅವರೇ, ಮಾತಾಡಿ ಮುಗಿಸಿದ ಮೇಲೆ ಮಾತಾಡಿ. ನೀವು ಬಹಳ ವಿಚಾರಗಳನ್ನ ಹೇಳ್ತಿದ್ದೀರಿ. ಇವತ್ತು ಸಿಟಿ ರವಿ ಅವರು, ಅವರ ಪಕ್ಷದ ಶಾಸಕರು, ಮಾಜಿ ಮಂತ್ರಿಗಳು, ಪದಾಧಿಕಾರಿಗಳು ಇವತ್ತು ಹೇಳ್ತಾರೆ, ಹೌದು ಅವ್ರ ಮನೆಯಲ್ಲಿ ಜಗಳ ಆದಾಗ ನಾವು ಸನ್ಯಾಸಿಗಳಲ್ಲ, ನಾವು ರಾಜಕೀಯ ಮಾಡ್ಲಿಕ್ಕೆ ಇರೋದು, ನಾವು ತುಪ್ಪ ಸುರಿತೀವಿ ಅಂತ ಹೇಳಿದ್ರೆ ತುಪ್ಪ ಸುರಿಯೋದನ್ನ ಇನ್ನೇನ್ ಹೇಳ್ತಾರೆ ಹೇಳಿ ನೋಡೋಣ. ಇವತ್ತಿಂದ ಟಿವಿ ಇವತ್ತು ರವಿ ಅವರು ಭಾರತೀಯ ಜನತಾ ಪಕ್ಷದವರು ಮಾತ್ರ ಕೇಳುವಂತದ್ದಲ್ಲ, ಮಾಡ್ಕೊಳ್ಳಿ. ನೀವ್ ಯಾಕೆ ಆಹಾರ ಆಗ್ತಾ ಇದ್ದೀರಿ, ಅದಕ್ಕೆ ಯಾಕೆ ನೀವು ಕಾರಣ ಆಗ್ತಾ ಇದ್ದೀರಿ, ನೀವ್ ಯಾಕೆ ಕೊಡುಗೆ ಕೊಡ್ತಾ ಇದ್ದೀರಿ, ಯಾವುದೇ ಕೊಡುಗೆ ಮಾಡ್ತಾ ಇದ್ದಾರೆ? ವಾಮನಾಚಾರ್ಯವರು ಹಿರಿಯರು ಒಂದ್ ಮಾತು ಹೇಳ್ತಾರೆ, ಆಪರೇಷನ್ ಕಮಲ ಅಂತಕ್ಕಂಥದ್ದು ಹೊಲಸು ಮಾತನ್ನ ಯೂಸ್ ಮಾಡ್ತೀರಿ ಅಂತಾರೆ. ಅವರ ಬಾಯಲ್ಲಿ ಯಾಕೆ ಹೊಲಸು ಮಾತು ಬರ್ತದೆ? ಕಾಂಗ್ರೆಸ್ ಅಸ್ಥಾನ ಮಾತನ್ನ ಯಾಕೆ ಬರ್ತದೆ? ಆಪರೇಷನ್ ಅಸ್ಥಾನ ಮಾತು ಯಾಕೆ ಬರ್ತದೆ? ಸ್ಟಾಕಿಂಗ್ ಅನ್ನ ಮಾತು ಹೇಳ್ತಾ ಇದ್ದೀನಿ. ಸ್ವಾತಿ ಚಂದ್ರಶೇಖರ್ ಅವ್ರು ಹೇಳ್ತಾ ಇದ್ದೀನಿ ಕೇಳಿ, ಇವತ್ತಿನ ದಿವಸ ಆಪರೇಷನ್ ಕಮಲ ಅಂತಕ್ಕಂಥ ಹುಟ್ಟು ಹಾಕಿದ್ವಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಮಾನ್ಯ ಆರ್ ಅಶೋಕ್ ಅವರು, ಬಿಜೆಪಿ ಅವರ ಮಾತನ್ನ ಹೇಳ್ತಾ ಇದ್ದೀನಿ. ಅದನ್ನ ಸ್ವಾತಿ ಅವರು ಮರಿಬಾರ್ದು. ಇವತ್ತು ನಡೀತಾ ಇರ್ತಕ್ಕಂಥ ಅಸಮಾಧಾನ ಈಗ ನಾವು ಸಮಿಶ್ರ ಸರ್ಕಾರ ಮಾಡಿರ್ಬೇಕಾದ್ರೆ ಎಲ್ಲರೂ ಮಂತ್ರಿ ಮಾಡಕ್ಕಾಗಲ್ಲ, ಕೆಲವು ಅಸಮಾಧಾನಗಳು ಇರೋದನ್ನ ಅದಕ್ಕೆ ಬೆಂಕಿ ಹಚ್ಚತಕ್ಕಂಥ ಕೆಲಸ, ಕೆಲಸ ಆಪರೇಷನ್ ಕಮಲ ಮಾಡ್ತಕ್ಕಂಥ ಕೆಲಸ, ಬಾಂಬೆ ಸರ್ಕಾರ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ, ಯಾರು ಕಣ್ ಮುಚ್ಕೊಂಡು ಕೂತಿದೀವಿ ನಾವು, ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕೊಡ್ತಾರೆ ಗೊತ್ತಾಗಲ್ಲ, ಅದು ಮಾತ್ರ ತಿಳ್ಕೋಬೇಕಾಗ್ತದೆ. ನಾಗರಾಜ್ ಯಾದವ್ ಅವರೇ, ನಾಗರಾಜರೇ ಒಂದು ಪ್ರಶ್ನೆ ನನಗಿದೆ, ಪಾಲನೆ ಮಾಡಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಏನೋ ಒಂದಿಷ್ಟು ಸರಿಯಾಗಿಲ್ಲ, ಕಾಂಗ್ರೆಸ್ ಪಾಳ್ಯದಲ್ಲಿ ಥಿಂಗ್ಸ್ ಆರ್ ನಾಟ್ ಆಲ್ ರೈಟ್ ಅನ್ನುವಂತದ್ದನ್ನ ನಾವು ಮುಂದಿನ ಭಾಗವನ್ನ ಹೇಳಿ ಮಾಡ್ತೀವಿ. ಆದ್ರೆ ಇಲ್ಲಿ ದೆಹಲಿಯಲ್ಲಿ ಕೂತಿರುವಂತಹ ಕಂಪ್ಲೀಟ್ ಕೇಳಿಸಿಕೊಂಡಿಲ್ಲ ಅನ್ನೋದಕ್ಕೆ ಅವರು ಹೇಳಿದ್ರು, ಬಿಟ್ರೆ ಬೇರೆ ಯಾವುದು ಇಲ್ಲ. ಈಗ ನಿಮ್ಮ ಪ್ರತಿತಂತ್ರಗಳು, ಈಗ ನಿಮ್ಮ ಪ್ರತಿತಂತ್ರಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ನಾವೇನ್ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ, ನಾವು ಆಕಾಡದಲ್ಲಿ ಕುಸ್ತಿನೇ ಆಡೋರು ಅಂತ ಹೇಳಿ ಅಂದ್ರೆ ನೀವೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಯಸ್, ಅರ್ಥವನ್ನು ಕೇಳೋಕೆ ನಾನು ರೆಡಿ ಆಗಿದ್ದೇನೆ. ಯಸ್, ಆಪರೇಷನ್ ಮಧ್ಯಂತರ, ಆಪರೇಷನ್ ಸ್ಟಾರ್ಟ್ ಯಾವಾಗತ್ತೆ, ಮಧ್ಯಂತರ ಆಗತ್ತೆ, ಕ್ಲೈಮ್ಯಾಕ್ಸ್ ಯಾವ್ದಾಗತ್ತೆ ಅನ್ನೋದು ಮೋಸ್ಟ್ಲಿ ಆಪರೇಷನ್ ಮಾಡೋರಿಗೆ ಗೊತ್ತಿರಲ್ಲ, ಅದಕ್ಕೆ ಯಾವ ಪಕ್ಷಗಳು ಕೂಡ ಹೊರತಾಗಿಲ್ಲ. ಆದ್ರೆ ಆಪರೇಷನ್ ಅನ್ನುವ ಶಬ್ದಕ್ಕೆ ಯಾವ ಪಕ್ಷ ಜಾಸ್ತಿ ಅಂಟ್ಕೊಂಡಿದೆ ಯಾಕೆ ಅನ್ನೋ ಪ್ರಶ್ನೆಗೆ ಇಲ್ಲಿ ಹಿರಿಯರು ಹತಾಶರಾಗಿ ಉತ್ತರ ಕೊಡ್ತಾ ಇದ್ರು. ಹೇಳಬೇಕಾಗತ್ತೆ ಮಾಧ್ಯಮಕ್ಕೆ, ಮಾಧ್ಯಮ ಏನಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಯಾಕೆ ಅದೇ ಶಬ್ದ ಹಿರಿಯರಾಗಿ ಡಾಕ್ಟರ್ ವಾಮನಾಚಾರ್ಯ ಅವರೇ, ಡಾಕ್ಟರ್ ವಾಮನಾಚಾರ್ಯ ಅವರೇ, ಲೆಟ್ಸ್ ಡಿಬೇಟ್ ಇನ್ ಹೆಲ್ದಿ ಮ್ಯಾನರ್. Let's debate in a healthy manner. Please allow for that. Please allow me to continue the debate. ಪಿತಾಶಗಳನ್ನ ಆಯ್ತು, ನೀವು
ಸರಿಯಾದ ಶಬ್ದಗಳನ್ನು ಉಪಯೋಗಿಸಿದ್ರೆ ನಾನು ಸರಿ ಇಲ್ಲ ಇದಲ್ಲ ಹತಾಶರಿಲ್ಲ ನಾವು ನಿಮ್ಗೆ ಯಾರು ಹೇಳಿದ್ರು ಆಕ್ರೋಶನಾಗಿದ್ದೀರಾ ಇಲ್ಲ ಆಕ್ರೋಶನಾಗಿದ್ದೀರಾ ತಣ್ಣಗಿದ್ದೇವೆ ನಿಮಗೆ ವ್ಯಾಪಾರ ಇಲ್ಲ ಅಂತ ನೀವು ಇದನ್ನು ಮಾಡ್ತೀರಿ ನೀವು ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟೆಲ್ ಅಬೌಟ್ ದಿಸ್ ನಿಮಗೆ ಏನು ರೈಟ್ ಇದೆ ನಾನು ಹೇಳೋದಕ್ಕೆ ಏನು ನಡೀತಾ ಇದೆ ಅಂತ ಹೇಳ್ತಾ ಇದೀನಿ ನಾನು ಒಬ್ಬ ಪೊಲಿಟಿಕಲ್ ರಿಪೋರ್ಟರ್ ನನಗೆ ಹಕ್ಕು ಇಲ್ಲ ಅಂತೀರಿ ನಾನು ಪೊಲಿಟಿಕಲ್ ಪಾರ್ಟಿಯ ರೆಪ್ರೆಸೆಂಟೇಟಿವ್ ನಿಮಗೆ ಯಾರು ಹೇಳಿದ್ರು ಅದನ್ನ ನಾನು ಹೇಳ್ತೇನೆ ನೀವಿರೋದು ಅಡ್ವರ್ಟೈಸ್ಮೆಂಟ್ಗೆ ನೀವಿರೋದು ವ್ಯಾಪಾರಕ್ಕೆ ನೀವೇನು ಆಕ್ಟಿವಿಟಿ ಮಾಡ್ತೀರಿ ಅನ್ನೋದು ಗೊತ್ತಿದೆ ನಾನು ಮತ್ತು ನಾಗರಾಜ್ ನಾವು ಪೊಲಿಟಿಕಲ್ ಪಾರ್ಟಿ ನಮಗೇನು ಹೇಳಬೇಕು ಅನ್ನೋದನ್ನ ನಾವು ಹೇಳೇ ಹೇಳ್ತೇವೆ ನಮ್ಮ ಬಾಯಲ್ಲಿ ನೀವೇನೋ ತುಂಬಕ್ ಬಂದ್ರೆ ನಾವು ಕೇಳ್ಕೊಂಡು ಹೋಗೋಕೆ ಬಂದಿರಲ್ಲ ಅದಕ್ಕೆ ಹತಾಶ ಪಿತಾಶ ಶಬ್ದ ಉಪಯೋಗಿಸಿದ್ರೆ ನಿಮ್ಮ ಐ ರಿಕ್ವೆಸ್ಟ್ ಯು ಅದು ನಿಮ್ಮ ದೊಡ್ಡವರ ಸಣ್ಣತನವನ್ನ ತೋರಿಸುತ್ತೆ ಬೇರೆ ಏನಿಲ್ಲ ಮೂರ್ಖತನ ಇದ್ರೆ ಆಮೇಲೆ ಹೇಳಿ ವ್ಯಾಪಾರಿ ಬುದ್ಧಿಯನ್ನು ಮತ್ತೆ 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 ವಿ ಆರ್ ರೆಡಿ ಟು ಅಕ್ಸೆಪ್ಟ್ ಇಫ್ ಇಟ್ ಇಸ್ ಟ್ರೂ ದೆನ್ ವೈ ವಿ ಶುಡ್ ಗೆಟ್ ವರೀಡ್ ಅದರ್ವೈಸ್ ವೈ ಶುಡ್ ಬಿ ಗೆಟ್ ವರೀಡ್ ನಿಮ್ಮ ಹಾಗೆ ಆಪರೇಷನ್ ಕಮಲನ ಹೆಸರು ಕೇಳಿದ ತಕ್ಷಣ ನಾವು ವಿಚಲಿತರಾಗಲಿಲ್ಲ ನಿಮ್ಮ ಒಂದು ನಿಮಿಷ ಒಂದ್ ನಿಮಿಷ ವಾಮನಾಚಾರ್ಯ ಅವರೇ ಹೌದು ವಾಮನಾಚಾರ್ಯ ಇಷ್ಟೊಂದು ನೀವು ಟ್ರಿಗರ್ ಆಗ್ತಾ ಇದ್ದೀರಿ ಅಂತ ಹೇಳಿದ್ರೆ ಎಸ್ ನೀವು ಇಷ್ಟೊಂದು ಟ್ರಿಗರ್ ಆಗ್ತಾ ಇರೋದನ್ನ ನೋಡಿದ್ರೆ ರಾಂಗ್ ಸ್ವಾತಿ ಪ್ಲೀಸ್ ಗುರುಲಿಂಗ್ ಸ್ವಾಮಿ ಈಗ ಎಲ್ರಿಗೂ ಕೂಡ ಅವರವರ ದೋಷಗಳನ್ನ ಹೇಳಿದಾಗ ಸಹಜವಾಗಿ ಬೇಸರ ಕೋಪ ತಾಪ ಆಕ್ರೋಶ ಇರುತ್ತೆ ಆದ್ರೆ ಆ ಒಂದು ಇಂಟೆನ್ಸಿಟಿನ ನೋಡಿದಾಗ ಇಷ್ಟೊಂದು ತೀವ್ರತೆ ಅವಶ್ಯಕತೆ ಇತ್ತ ಅನ್ನೋದು ಅನ್ಸುತ್ತೆ ಆಮೇಲೆ ಅವ್ರಿಗಿನ್ನೂ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳೋ ವ್ಯವಧಾನ ಯಾಕೆ ಇವತ್ತಿಲ್ಲ ಯಾಕಂತ ನಾವು ಹಾಗೆ ನೋಡಿಲ್ಲ ಇವತ್ತು ಆಕ್ರೋಶ ಭರಿತರಾಗಿ ಮಾತನಾಡೋದನ್ನ ನೋಡಿದ್ರೆ ಹೌ ಡು ಅನಲೈಸ್ ದಿಸ್ ರಾಘವ ಸೂರ್ಯ ಡಾಕ್ಟರ್ ವಾಮನಾಚಾರ್ಯ ಅವರನ್ನ ನಾವು ಈ ಮುಖಾನ ನೋಡಿರ್ಲಿಲ್ಲ ಇದುವರೆಗೂ ಇಷ್ಟು ವರ್ಷಗಳ ಜಗಳ ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಡಿದ್ವಿ ನನಗೆ ಇವತ್ತು ಒಂಥರ ಶಾಕ್ ಆಯಿತು ಇವರು ಇಷ್ಟು ಈ ರೀತಿ ಮಾತಾಡ್ಬಹುದಾ ಅಂತ ಆದ್ರೆ ಅವರು ಮಾತಾಡ್ಲಿ ಅವರದು ಹಕ್ಕು ಮಾತಾಡುವಂತದ್ದು ಅವ್ರು ಯಾಕೋ ಇವತ್ತು ವೇದಿಕೆ ಮಾಡ್ಕೊಡ್ತಾ ಇದೆ ಅಲ್ಲ ವೇದಿಕೆ ಮಾಡ್ಕೊಡ್ತಾ ಇದೆ ಅವ್ರು ಮಾತಾಡ್ಲಿ ಅದಕ್ಕೆ ನಾವು ಅಡ್ಡಿಪಡಿಸುವಂತಿದ್ದಿಲ್ಲ ಮತ್ತೆ ಅವ್ರ ಆರೋಪಗಳನ್ನ ಏನಿದೆಯೋ ಅದು ಅವ್ರ ಆರೋಪಗಳಷ್ಟೇ ಅವ್ರ ಆರೋಪಗಳು ಆರೋಪಗಳಿಗೆ ಮಾತ್ರ ಸೀಮಿತ ಆಗಿರ್ತವೆ ಬಿಡಿ ರಾಜ್ಯದಲ್ಲಿ ಒಂದು ಇತಿಹಾಸ ಅನ್ನೋದು ಇದ್ದೇ ಇರುತ್ತೆ ರಾಜಕೀಯ ಪಕ್ಷಕ್ಕೆ ಆ ರಾಜಕೀಯ ಪಕ್ಷ ಮಾಡಿದಂತಹ ಕೃತ್ಯಗಳಿಗೂ ಸಹಿತ ಇತಿಹಾಸ ಇರುತ್ತೆ 2008 ಭಾರತೀಯ ಜನತಾ ಪಕ್ಷ 110 ಸೀಟುಗಳನ್ನ ಗೆದ್ದಾಗ ಮೇಲ್ಬೇಕಾದಂಥ 3 ಸೀಟುಗಳನ್ನ ಯಾವ ರೀತಿ ತಗೊಂಡ್ರು ಅಧಿಕಾರ ಮಾಡಿದ್ರು ಪಕ್ಷೇತರರೊಂದಿಗೆ ಅದಾದ ನಂತರ ನಾನು ಮಾತಾಡ್ತಿದ್ದೀನಿ ಅದಾದ ನಂತರ ಭಾರತೀಯ ಜನತಾ ಬೇರೆ ಪಕ್ಷದಿಂದ ಖರೀದಿ ಮಾಡಲಾಯಿತು ಖರೀದಿ ಮಾಡಿದ್ರು ಭಾರತೀಯ ಜನತಾ ಪಕ್ಷ ಬೇರೆ ಪಕ್ಷದ ನಾಯಕರನ್ನ ಶಾಸಕರನ್ನ ಖರೀದಿ ಮಾಡಿದ್ರು ಅಂತ ಆರೋಪ ಇದೆ ಉಪಚುನಾವಣೆಗಳಲ್ಲಿ ಅವ್ರಿಗೂ ಸೋಲುಂಟಾಯ್ತು ಆ ನಂತರ ಹಂಗು ಹಿಂಗು ಮಾಡಿ ಅಧಿಕಾರಕ್ಕೆ ಬಂದ್ರು ಆದ್ರೆ ರಾಜ್ಯದಲ್ಲಿ ಇವತ್ತಿಗೂ ಆಪರೇಷನ್ ಕಮಲ ಆ ಪ್ರಕ್ರಿಯೆಗೆ ರಾಜ್ಯದಲ್ಲಿ ಕರೀತಿರೋದು ಆಪರೇಷನ್ ಕಮಲ ಇವತ್ತು TV5 ಮಾತ್ರ ಹೇಳ್ತಾ ಇಲ್ಲ ನಾನೊಬ್ನೇ ಹೇಳ್ತಾ ಇಲ್ಲ ನಾಗರಾಜ್ ಯಾದವ್ ಅವ್ರು ಹೇಳ್ತಾ ಇಲ್ಲ ಆಪರೇಷನ್ ಕಮಲ ಅನ್ನೋದು ಈಗಿಂದಲ್ಲ 2008 ಅಧಿಕಾರಕ್ಕೆ ಬಂದಂತ ಭಾರತೀಯ ಜನತಾ ಪಕ್ಷನೇ ಇದಕ್ಕೆ ಹೆಸರು ಕೊಟ್ಟು ಭಾರತೀಯ ಜನತಾ ಪಕ್ಷದ ನಾಯಕರು ಸರಿಯಾಗಿದೆ ಅಂತ ಒಪ್ಕೊಳಕ್ ಆಗಲ್ಲ ನಾಗರಾಜ್ ಯಾದವ್ ಅವರೇ ಭಾರತೀಯ ಜನತಾ ಪಕ್ಷ ಬಿಜೆಪಿ ನೇರವಾಗಿ ವಾಮನಾಚಾರ್ಯ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಆಸ್ ಎ ಪೊಲಿಟಿಕಲ್ ಎಡಿಟರ್ ಆಫ್ TV5 ಇವತ್ತು ರಮೇಶ್ ಜಾರಕಿಹೊಳಿ ಅವ್ರ ಜೊತೆಗೆ ಒಂದು ಫೋಟೋದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರು ಏನ್ ಮಾಡ್ತಾ ಇದ್ದಾರೆ ಉತ್ತರ ಕೊಡಿ ವಾಮನಾಚಾರ್ಯ ಅವರು ಉತ್ತರ ಕೊಡಿ
ನಾನು ನಿಮ್ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಯಾಕೆಂದ್ರೆ ನೀವೇ ಹೇಳ್ಕೊಂಡ್ರೆ ಅವಾಗ ಉತ್ತರ ಕೊಡಲ್ಲ. ನಾನು ಒಬ್ಬ ಪ್ಯಾನೆಲ್ ಮೆಂಬರ್, ನಾನು ಪ್ಯಾನೆಲ್ ಮೆಂಬರ್ ಅಂತ ಹೇಳಿದ್ದೀನಿ. ಪ್ರಶ್ನೆಗೆ ನಾನು ಯಾಕೆ ಉತ್ತರ ಕೊಡ್ಬೇಕು? ಹೂ ಆರ್ ಯು ಅವರನ್ನ ರಾಯಭಾರಿ ರನ್ನಿಂಗ್ ದ ಪ್ರೋಗ್ರಾಮ್. ಯು ಆರ್ ರನ್ನಿಂಗ್ ದ ಪ್ರೋಗ್ರಾಮ್. ಯೆಸ್ ಯೆಸ್, ಟೆಕ್ನಿಕಲಿ ಮಾತಾಡ್ತಾ ಇದ್ದೀರಿ ನೀವು. ಟೆಕ್ನಿಕಲಿ ಅಲ್ಲ, ಅವ್ರು ಏನಂತಂದ್ರೆ ಅವರು ಓಡೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ ಅವರಿಗೆ. ಓಡೋಗಲ್ಲ, ಒನ್ ಅವರ್ ಮುಗಿಯೋವರೆಗೆ ಇಲ್ಲೇ ಕೂತು ನಿಮ್ ಮುಖಕ್ಕೆ ಸಂತೋಷ ಯಾಕೆ ಹೋಗ್ತಾನೆ? ತುಂಬಾ ಸಂತೋಷ. ನೀವು ಬಳಸುವಂತ ಭಾಷೆ ಮೇಲೆ ಹಿಡಿತಾ ಇರ್ಲಿ ಅಮ್ಮಾಚಾರ್ಯ ಅವರೇ. ಕಿರಿಯ ವಯಸ್ಸಿನವನು ಹಿರಿಯ ವಯಸ್ಸಿನವರಿಗೆ ಕೇಳ್ತಾ ಇದ್ದಾರೆ, ಯಾಕಂದ್ರೆ ಎಲ್ಲರಿಂದನೂ ಕೂಡ ತಿಳ್ಕೊಳ್ಳೋದಿರುತ್ತೆ. ದಯವಿಟ್ಟು ನಿಮ್ಗೆ ಅದು ಗೊತ್ತಿದೆ ಅಂದ್ಕೊಳ್ತೀನಿ. ಈಗ ಏನ್ ನಡೀತಾ ಇದೆ ನಿಮ್ಮ ಪಕ್ಷದಲ್ಲಿ, ಮಾಡ್ತಾ ಇರೋದೆಲ್ಲವೂ ಸರಿಯಾಗಿದೆ ಅನ್ಕೊಳ್ಬೇಕಾ, ಅಥವಾ ಇವ್ರ ಪಕ್ಷದವ್ರು ಮಾಡ್ತಾ ಇರೋದು ಮಾತ್ರ ತಪ್ಪು ಅಂತ ಹೇಳ್ಬೇಕಾ? ಏನು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾರೆ. 104 ಸೀಟ್ ತಗೊಂಡವ್ರು ನಾವ್ಯಾಕ್ರಿ ಮಾಡಬಾರ್ದು, ಕೇವಲ 37 ತಗೊಂಡಿರೋರು ಸರ್ಕಾರ ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವ್ಯಾಕ್ರಿ ಮಾಡಬಾರ್ದು ಅಂತ ಹೇಳಿಕೆ ಕೊಡ್ತಾರೆ ಅಂದ್ರೆ ಇದು ಸಂವಿಧಾನಕ್ಕೆ ಬದ್ಧವಾಗಿರುವಂತ ಮಾತುಗಳ? ಹೌದು. ಹೇಗೆ ಇವತ್ತು ಕಳೆದ 7 ತಿಂಗಳಿಂದ ನಡೀತಿರೋದು ಕಾಂಗ್ರೆಸ್ಸಿನಲ್ಲಿಯ ಅಸಮಾಧಾನದ ಒಂದು ಪ್ರಕಟೀಕರಣ ಅಷ್ಟೇ. ನಾನು ಆವಾಗಲೂ ಹೇಳಿದೆ, ಮೊದಲು ಶುರು ಮಾಡಿದಾಗಲೇ ಹೇಳಿದೆ, ಶಾಂತಿವನದಿಂದ ಪ್ರಾರಂಭ ಆದದ್ದು ಇಲ್ಲಿವರೆಗೆ ನಡೀತಿರೋದು. ಬಹುಮತ ಸಾಬೀತುಪಡಿಸುವಾಗ ಯಡಿಯೂರಪ್ಪ ಅವರು ಆಡಿಯೋ ಕ್ಲಿಪ್ಗಳೆಲ್ಲ ವೈರಲ್ ಆದ್ವಲ್ಲ, ಭಾರತೀಯ ಜನತಾ ಪಕ್ಷದವ್ರು ಯಾವ ರೀತಿ ಕರೀತಾ ಇದ್ರು, ಆಮಿಷಗಳು ಹೊಡಿತಾ ಇದ್ರು ಅಂತ ಹೇಳಿ, ಅವನ್ನೆಲ್ಲ ಸುಳ್ಳ ಸ್ವಾಮಿ, ಅವನ್ನೆಲ್ಲ ಕೇಳಬಾರ್ದ? ಶುಡ್ ಯು ನಾಟ್ ಕ್ವೆಶನ್ ಇಟ್? ಒಂದ್ ನಿಮಿಷ. ನಾನು ಹೇಳೋದನ್ನ 20 ಶಾಸಕರು ಹೆಚ್ಚು ಕಡಿಮೆ ಬೇರೆ ಹೋಗಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಿಮ್ಮ ವಿರುದ್ಧನೇ ಹೋರಾಡ್ತಾ ಇದ್ದಾರೆ. ಅವರೆಲ್ಲರೂ ಇವತ್ತಿಗೂ ಕಾಂಗ್ರೆಸ್ಸಿಗರು, ಇವತ್ತು ಈ ಕ್ಷಣಕ್ಕೂ ಅವರೆಲ್ಲರೂ ಕಾಂಗ್ರೆಸ್ನಿಂದ ಆರಿಸಿ ಬಂದಂತ ಮಾನ್ಯ ಶಾಸಕರು. ಅವರು ಕ್ಷೇತ್ರದ ಜನತೆಗೆ ದ್ರೋಹ ಮಾಡ್ತಾ ಇರುವಂತ ಶಾಸಕರು. ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಹೇಳೋ ಅಧಿಕಾರ ನಿಮಗೂ ಇಲ್ಲ ನನಗೂ ಇಲ್ಲ. ಹಾಗಿದ್ರೆ ನೀವು ಅವ್ರ ಬಗ್ಗೆ ಮಾತನಾಡಕ್ ಹೋಗ್ಬೇಡಿ. ಅವ್ರ ಪಕ್ಷ ಕಾಂಗ್ರೆಸ್ ಅಲ್ಲಿ ಆದ್ರೂ ಇರ್ತಾರೆ ಎಲ್ಲಾದ್ರೂ ಇಟ್ಕೊಂಡು ನೀವು ಆದ್ರೂ ಕ್ವೆಶನ್ ಮಾಡ್ಬೇಡಿ. 104 ಜನ ಶಾಸಕರ ಬಗ್ಗೆ ಮಾತಾಡ್ಲಿಕ್ಕೆ ಕೇಳಿ ರಮೇಶ್ ಜಾರಕಿಹೊಳಿ. ಈಗ 20 ಶಾಸಕರು ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ ನಿಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕ ಏನಕ್ಕೆ ಹೋಗ್ತಿದ್ದಾರೆ, ಏನ್ ಅವ್ರಿಗೆ ಗೊತ್ತಿಲ್ವಂತೆ. ಕೇಳಿದ್ರೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಹೇಳ್ತಾರೆ ಎರಡು ಎರಡು ನಡೀತಾ ಇದೆ. ಏನ್ ನಡೀತಾ ಇದೆ ಕಾಂಗ್ರೆಸ್? ಹಾಗಾದ್ರೆ ನೀವು ರೆಸ್ಪಾನ್ಸಿಬಲ್ ಅಲ್ವಾ 104 ಜನ ಶಾಸಕರನ್ನ ಆಯ್ಕೆ ಮಾಡ್ಕೊಂಡ ಶಾಸಕರಿಗೆ? ತಮ್ಮ ಯುತಿ ಸರ್ಕಾರದಲ್ಲಿ ಇರುವವರಿಗೆ ಅವ್ರು ಆ ಪ್ರಶ್ನೆ ಕೇಳ್ಕೊಳ್ಳಿ. ನಾವೇನ್ ಮಾಡ್ತಾ ಇದ್ದೇವೆ ಅನ್ನೋದು. ನಾವು ದಿಲ್ಲಿಯಲ್ಲಿ ನಡೀತಿರುವಂತ ಒಂದು ಸೆಷನ್ಗೆ ಹೋಗಿದ್ವಿ. ನೀವು ಇಲ್ಲಿ ಕುತಂತ್ರಗಳನ್ನು ಮಾಡ್ತೀರಿ, ನೀವು ನಮ್ಮ ಶಾಸಕರ ಮನೋಸ್ಥೈರ್ಯವನ್ನು ಕಡಿಮೆ ಮಾಡ್ತೀರಿ ಅನ್ನೋ ದೃಷ್ಟಿಯಿಂದ ನಾವು ಅಲ್ಲಿದ್ದೇವೆ. ಅದು ನಮ್ಮನೆ, ನಾವು ಅಲ್ಲಿದ್ದೇವೆ. ನಮಗೆ ಅಧಿಕಾರದಲ್ಲಿ ಇದ್ದೇವೆ, ನಮ್ಮ 118 ಜನ ಇದ್ದಾರೆ ನಮ್ಮ ಜೊತೆಯಲ್ಲಿ. ನಮ್ಗೆ ಯಾಕೆ ಬೇಕು ಬಿಜೆಪಿ ಶಾಸಕರು? ನಮ್ಗೆ ಅವಶ್ಯಕತೆನೇ ಇರಲಿಲ್ಲ. ಅವ್ರಿಗೆ ಅಧಿಕಾರ ದಾಹ ಇರೋದ್ರಿಂದ ಅವ್ರು ಮಾಡ್ತಾ ಇರ್ತಾರೆ. ಕಮಲ ಆಪರೇಷನ್ ಕಮಲವನ್ನ ವಿಫಲ ಮಾಡ್ಲಿಕ್ಕೋಸ್ಕರ ನಾವು ಜಾಗೃತರಾಗಿರೋದ್ರಿಂದ ಅವರು ಅದನ್ನ ಆಪರೇಷನ್ ಹಸ್ತ ಅನ್ನೋ ಮಾತು ಹೇಳ್ತಾರೆ. ನಾವು ಆಪರೇಷನ್ ಹಸ್ತ ಅಂದ್ರೆ ನಮ್ಮ ಶಾಸಕರು ನಾವು ಇಟ್ಕೊಳ್ತೇವೆ ಹೊರತು ಅವರ ಪುಟ್ಟಿ ಕೈಯಾಕವರಲ್ಲ. ನಮಗೆ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರ ಶಾಸಕರು ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮಲ್ಲಿ ಇರತಕ್ಕಂಥ ಮೆಜಾರಿಟಿ ಇದೆ, ನಮ್ಗೆ ಅವಶ್ಯಕತೆ ಇಲ್ಲ ಬಿಜೆಪಿ ಅವ್ರ ಕಥೆ. ಸಿದ್ದರಾಮಯ್ಯನವರ ಹೆಸರು ಯಾಕೆ ಇಲ್ಲಿ ಅಂಟ್ಕೊಳ್ತಾ ಇದೆ? ಸಿದ್ದರಾಮಯ್ಯನವರೇ ಸೂತ್ರಧಾರರು, ಅದೆಲ್ಲ ಬಿಜೆಪಿ ಹೇಳ್ತಾ ಇರ್ತಕ್ಕಂತ ಕುಂಕು ಮಾತುಗಳು. ಹಾಗಾದ್ರೆ ಒಪ್ಕೋಬೇಕಾಗ್ತದೆ ಆಪರೇಷನ್ ಹಸ್ತ ಅಂತ ಹೇಳ್ತಕ್ಕಂಥದ್ದು ಸರಿಯಾದ ಪದ ಅವ್ರಿಗೆ. ನೀವು ನೀವು TV5 ಅವ್ರ ಆಪರೇಷನ್ ಕಮಲ ಅಂದ್ಬಿಟ್ರೆ ಬಹಳ ದೊಡ್ಡ ಸಗಣಿ ಆಗ್ತಾರೆ ಮುಖಕ್ಕೆ. ಏನ್ರಿ ಹೇಳಿದ ತಕ್ಷಣ ಏನು ಮಾಡಕ್ಕಾಗಲ್ಲ? ನಾಟ್ ಕರೆಕ್ಟ್. ಯೆಸ್ ಆಫ್ ಕೋರ್ಸ್, ದಟ್ ಇಸ್ ನಾಟ್ ಕರೆಕ್ಟ್. ನಾನು ತಪ್ಪು ಮಾಡಿದ್ರೆ ನಮ್ಮ ಮುಖಕ್ಕೆ ಕೇಳಿ ಪರವಾಗಿಲ್ಲ, ಸುಮ್ ಸುಮ್ನೆ ಜನರಲ್ ಆಗಿ ಆಕಾಶಕ್ಕೆ ಹೋಗುದ್ರೆ ನಿಮ್ಮ ಹಕ್ಕಕ್ಕೆ ಹೋಗುತ್ತೆ ಬೀಳ್ತದೆ. ಯೋಚನೆ ಮಾಡ್ಕೋಬೇಕಾದ್ರೆ ಮೊದಲು. ಅಬ್ಸೊಲ್ಯೂಟ್ಲಿ ಯು ಆರ್ ರೈಟ್. ನಮ್ಮ ಚರ್ಚೆಯ ಸಾರಾಂಶ ಆಗಿರ್ಬೋದು, ಸ್ಲೋಗನ್ ಕೂಡ ಇರ್ಬೋದು, ನಾವು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ನೋ ಲೆಫ್ಟ್ ನೋ ರೈಟ್, ಓನ್ಲಿ ಸ್ಟ್ರೈಟ್. ಅವ್ರು ಏನಾದರೂ ಹೇಳಿ ಅದಕ್ಕೆ ನಾವು ರಿಯಾಕ್ಟ್ ಹಾಕ್ಕೊಂಡು ನಾವು ಹತಾಶರಾಗಿ ಇರುವಂಥ ವೃತ್ತಿ ಧರ್ಮ ನಮ್ದಲ್ಲ. ಏನಿದೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ, ಅದಕ್ಕೆ ವೇದಿಕೆಯನ್ನು ಕೂಡ ನಾವು ಮಾಡ್ಕೊಂಡು ನಮಗೆ ಬೈತಾರ ಹೊಗಳ್ತಾರ. ಆ ನಿರ್ಲಿಪ್ತತೆಯನ್ನು ಕಲಿಸುವುದು ಪತ್ರಿಕಾ ಧರ್ಮ. ಅಂತಹ ಒಂದು ವೃತ್ತಿಯಲ್ಲಿರೋದಕ್ಕೆ ನಮಗೆಲ್ಲ ಹೆಮ್ಮೆ ಇದೆ, ಅದನ್ನು ಜನ ಕೂಡ ಡಿಸೈಡ್ ಮಾಡ್ತಾರೆ. ತೀರ್ಪು ಕೊಡೋರು ನಾನು ಅಲ್ಲ, ಯಾರು ಅಲ್ಲ, ಜನ. ವೀಕ್ಷಕರೇ, ಇದು ನಮ್ಮ ಜನತೆಯ ದುರ್ದೈವ ಅನ್ನೋದರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ
ರಿಸಲ್ಟ್ ಆಗಿದೆ, ಬಹುಮತ ಕಂಪ್ಲೀಟ್ ಆಗಿ ಯಾರಿಗೂ ಸಿಕ್ಕಿಲ್ಲ, ಬಹುಮತ ಯಾರಿಗಾರು ಒಬ್ರಿಗೆ ಕೊಡ್ಬೇಕಿತ್ರಿ ಅಂತ ಆಯಾ ಪಕ್ಷದ ನಾಯಕರೇ ಹೇಳ್ತಾರೆ, ಆಯಾ ಪಕ್ಷದ ಎಲ್ಲ ಶಾಸಕರುಗಳು ಕೂಡ ಹೇಳ್ತಾರೆ. ಆದ್ರೆ ಅವ್ರು ಏನ್ ಮಾಡ್ಬೇಕು ಮಾಡ್ತಾರೆ. ಇದೇನು ಹೊಸ್ತಲ್ಲ ರಾಜಕೀಯದಲ್ಲಿ, ಇಂಥ ರಾಜಕೀಯಕ್ಕೆ ಹೊಲಸುತನ ಅನ್ನೋದು ಅಂಟುಕೊಂಡಿದೆ. ನಾವು ಬಂದಿರೋದೇ ರಾಜಕೀಯ ಮಾಡೋಕ್ರಿ ಅನ್ನೋ ಮಾತುಗಳನ್ನ ಸಿ ಟಿ ರವಿ ಅವರು ಕೂಡ ಹೇಳ್ತಾ ಇದ್ರು. ಅದನ್ನ ನಮ್ಮ ಸಹೋದ್ಯೋಗಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಹಾಕ್ತಾರೆ. ಎಸ್, ನಾಗರಾಜ್ ಯಾದವ್ ಅವರೇ, ಒಂದು ನೇರವಾದ ಪ್ರಶ್ನೆ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋ ಯಾವ ರೀತಿ ಮಾತುಗಳನ್ನ ಆಡ್ತೀವೋ ಅದೇ ರೀತಿಯಾಗಿ ನೀವು ಅಬ್ಸರ್ವ್ ಮಾಡಬೇಕು. ಕೇವಲ ಅವರಿಗೆ ಅವ್ರಿಗೆ ಸಿಕ್ಕಿದೆ ಅಂತೇಳಿ ಏನೋ ಹೊಡೆಯೋದು ಅಂತಲ್ಲ, ಆಪರೇಷನ್ ಕಮಲ ಅಂತ, ನೀವು ಯಾವ ಕಾರಣಕ್ಕೆ ಆಹಾರ ಆಗ್ತಾ ಇದ್ದೀರಿ? ನಿಮ್ಮ ಪಾತ್ರವನ್ನು ಕೂಡ ಗಮನಿಸಬೇಕು. ನಿಮ್ಮ 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 ಲೋಪದೋಷಗಳು ಕಾರಣ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋಲ್ಲ? ಒಂದ್ ನಿಮಿಷ, ರಮೇಶ್ ಜಾರಕಿಹೊಳಿ ಅವರು ನಿಮ್ಮ ಪಕ್ಷದ ನಾಯಕರಲ್ಲ? ಒಂದ್ ನಿಮಿಷ, ಅಲ್ಲ ಪ್ಲೀಸ್ ಪ್ಲೀಸ್ ಪ್ಲೀಸ್, ಅದನ್ನೇ ಹೇಳ್ತೀನಿ. ಒಂದ್ ನಿಮಿಷ, ನೀವೇ ಟೈಮ್ ತಗೊಂಡ್ರೆ ಹೆಂಗೆ ಸರ್? ಹಾ, ಒನ್ ಮೋರ್ ಕ್ವೆಶ್ಚನ್. ಎಲ್ಲಾ ಪ್ರಶ್ನೆಗಳು ಆಯ್ತು. ಒಂದ್ ನಿಮಿಷ, ಇನ್ನೂ ಆಗಿಲ್ಲ. ಈಗ ರಮೇಶ್ ಜಾರಕಿಹೊಳಿ ಅವರು ನಿಮ್ಮ ಪಕ್ಷದ ಶಾಸಕರು, ಹೌದಾ? ಹಿರಿಯರು, ಅವರು ಆಡಿದಂತ ಆಟಗಳನ್ನ ಜನ ಕೂಡ ನೋಡ್ತಾರೆ. ಒಂದು ಸಭೆ ಸಮಾರಂಭಗಳಿಗೆ, ಯಾವುದೇ ಸಚಿವ ಸಂಪುಟ ಸಭೆಗೆ ಭೇಟಿ ಆಗಲ್ಲ, ಅಥವಾ ಅಲ್ಲಿ ಏನು ಚರ್ಚೆ ಮಾಡಲ್ಲ, ಯಾಕ್ರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ಜನರಲ್ಲಿ ಸಹಜವಾಗೇ ಇರುತ್ತೆ. ಅಂಥದ್ರಲ್ಲಿ ನಿಮ್ಮ ಹುಳುಕುತನಗಳನ್ನ ಅವ್ರು ಬಳಸ್ಕೊಳ್ತಿದ್ದಾರೆ, ಆ ಹುಳುಕುಗಳಿಗೆ ಬೆಳಕು ತರಲು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿದ್ದೀನಿ ಕೇಳಿ, ನಮ್ಮಲ್ಲಿ ಮಂತ್ರಿಮಂಡಲ ಪುನರ್ರಚನೆ ಆದಾಗ ಕೆಲವು ಅಸಮಾಧಾನಗಳಾಗಿರ್ತಕ್ಕಂಥ ನಿಜ, ಎಲ್ಲರಿಗೂ ಅಕಾಮಿಡೇಟ್ ಮಾಡೋಕ್ಕಾಗಲಿಲ್ಲ. ಸತ್ಯ ಸತ್ಯ ಸತ್ಯ, ನೋ ಡೌಟ್ ಅಬೌಟ್ ಇಟ್. ಅಂದ ಮಾತ್ರಕ್ಕೆ ಸ್ವಲ್ಪ ಅಸಮಾಧಾನಗಳಿದ್ದು ನಿಜ, ಅದನ್ನು ಸರಿಪಡ್ಕೊಳ್ಳಿಕ್ಕೆ ಹೈಕಮಾಂಡ್ ಭದ್ರವಾಗಿದೆ, ಇಲ್ಲದ ಸಮ್ಮಿಶ್ರ ಸರ್ಕಾರದ ಮುಖಂಡರುಗಳು ಭದ್ರವಾಗಿ ಕೆಲಸ ಮಾಡಿದ್ದಾರೆ, ಎಲ್ಲವೂ ಸರಿ ಇದೆ. ಆ ಸರಿ ಇರೋದನ್ನ ಸರಿ ಆಗ್ಲಿಕ್ಕೆ ಬಿಡಲಿಲ್ಲ ಅನ್ನೋದು ಅಂತ ಯಾರಂದ್ರೆ, ರಚನಾತ್ಮಕ ಕೆಲಸ ಮಾಡಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷ. ಸರಿ ಇದ್ದಿದ್ರೆ, ಸರಿ ಇದೆ ಅಂತ ಹೇಳಿದ್ರೆ ನಾನು ಇಂಟ್ರಪ್ಟ್ ಆಗ್ಬೇಕಾಗತ್ತೆ. ಎಲ್ಲವೂ ಸರಿ ಇದ್ದಿದ್ರೆ ಯಾಕೆ ಈ ರೀತಿ ಒಂದ್ ನಿಮಿಷ, ಯಾವ್ದು ಕುದಿತಾ ಇರಲಿಲ್ಲ, ಅದಕ್ಕೆ ಬೆಂಕಿ ಹಚ್ಚೋ ಕೆಲಸ, ಅದಕ್ಕೆ ಕೆರೋಸಿನ್ ಆಗೋ ಕೆಲಸ, ಪೆಟ್ರೋಲ್ ಹಾಕೋ ಕೆಲಸ, ತುಪ್ಪ ಹಾಕೋ ಕೆಲಸ ಇವರು ಬಿಜೆಪಿಯವರು ಮಾಡಬಾರ್ದಾಗಿತ್ತು ಅಂತಕ್ಕಂಥ ವಿಚಾರ ನಾವು ಹೇಳ್ತಾ ಇರೋದು. ಒಂದು ಒಂದು ಹೇಳ್ತೀನಿ ಕೇಳಿ, ಚೇಂಜ್ ಮಾಡೋಕ್ಕಾಗತ್ತಾ? ನಿಮ್ಮ ನೀವು ಸರ್ ಏನು ಹೇಳ್ತಾ ಇಲ್ಲ ಸರ್, ಕೇಳ್ಕೊಳ್ಳಿ ಸರ್, ನಾನು ಅದನ್ನ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಇರತಕ್ಕಂತಹ ಕೆಲವು ಅಸಮಾಧಾನಗಳನ್ನ ನಾವು ಸರಿಪಡಿಸಿಕೊಳ್ಳಿಕ್ಕೆ ಸ್ಥಾನವನ್ನ ತೆಗೆದು ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕೆ ಕೊಟ್ಟಿದ್ದು ಕಾಂಗ್ರೆಸ್? ಯಾಕೆ ಕೊಟ್ಟಿದ್ದ ಕಾರಣಗಳನ್ನ ಈಗಾಗಲೇ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಸ್ಪಷ್ಟವಾಗಿ ಕೊಡಿಸಿದ್ದೇವೆ. ಎಲ್ಲಾ ವಿಚಾರಗಳನ್ನ ಹೇಳಿದ್ದೇವೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಅದನ್ನೆಲ್ಲವೂ ಕೂಡ ಕನ್ಸಲ್ಟ್ ಮಾಡಿ ಮಾಡಿರ್ತಕ್ಕಂಥ ವಿಚಾರಗಳೇ. ಅವ್ರ ಬ್ರದರ್ಗೆ ಮಾಡಬೇಕಾದ್ರೆ ರಮೇಶ್ ಅವರು ಕನ್ಸಲ್ಟ್ ಮಾಡಿದ್ದೀನಿ ಮಾತ್ರ ಹೇಳ್ತಾ ಇದ್ದೀವಿ ನಾವು. ಅದು ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಹೇಳಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಹೈಕಮಾಂಡ್ ಒಂದ್ ನಿಮಿಷ, ನಮ್ಮ ಹೈಕಮಾಂಡ್ ಹೈಕಮಾಂಡ್ ಸ್ಟ್ರಾಂಗ್ ಹೇಗಿದೆ ಗೊತ್ತಾ? ಇಬ್ರು ವಕ್ತಾರ ಹೇಗಿದೆ ಗೊತ್ತಾ? ನೀನ್ ಅತ್ತಂಗ್ ಮಾಡು, ನಾನು ಹೊಡೆದಂಗ್ ಮಾಡ್ತೀನಿ. ಒಟ್ಟಿನಲ್ಲಿ ಕೊನೆಗೆ ಸ್ವಾತಿಯವರು ಸ್ವಲ್ಪ ತುಪ್ಪ ಸುರಿಯರು, ಸ್ವಲ್ಪ ಬೆಂಕಿ ಹಚ್ಚೋ ಕೆಲಸ. ಅದನ್ನು ಕೂಡ ನೋಡೋಣ. ಮಾತನಾಡಿದ್ರೆ ಕೇಳ್ಕೊಂಬರೋಣ. ಮಾಜಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ, ಬಿಜೆಪಿಯವರು ಮಾನಗೆಟ್ಟವರು, ಬಿಜೆಪಿಯವರು ಮನಮುರುಕರು ಇತ್ಯಾದಿ ಅಲ್ಲದೆ ಯಡಿಯೂರಪ್ಪನವ್ರ ಬಗ್ಗೆನೂ ಕೂಡ ವೈಯಕ್ತಿಕವಾಗಿ ನಿಂದನೆಯ ಮಾತುಗಳನ್ನು ಆಡಿದ್ದಾರೆ. ಬಹುಶಃ ನಮ್ಮ ರಾಜ್ಯದ ರಾಜಕಾರಣಿಗಳಲ್ಲಿ ಮರ್ಯಾದಾ ಪುರುಷೋತ್ತಮ ಅಂತ ಏನಾದ್ರು ಯಾರಿಗಾರು ಹೇಳೋದಿದ್ರೆ ಅದು ಸಿದ್ದರಾಮಯ್ಯನವರಿಗೆ. ಅವರು ಮರ್ಯಾದಾ ಪುರುಷೋತ್ತಮ ಆಗಿರೋ ಕಾರಣಕ್ಕೋಸ್ಕರನೇ ರಾಜ್ಯದ ಜನ ಅವರ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸಿದರೂ ಕೂಡ ಅಧಿಕಾರ ಕೈತಪ್ಪಿ ಹೋದರೆ ನಾನು ಮಾಡಿದ ಗನಂದಾರಿ ಕೆಲಸಗಳು, ರಾಜ್ಯದ ಜನರಿಗೆ ಗೊತ್ತಿಲ್ಲದಂತೆ ಮಾಡಿದಂಥ ಗನಂದಾರಿ ಕೆಲಸಗಳು ಬಹಿರಂಗ ಆಗ್ಬೋದು ಅನ್ನುವಂಥ ಭಯದಿಂದ ಮಾನ ಮರ್ಯಾದೆ ಎಲ್ಲವನ್ನೂ ಇಟ್ಕೊಂಡೇ ಹೋಗಿ ತನ್ನನ್ನು ಚಾಮುಂಡೇಶ್ವರಿಯಲ್ಲಿ ಸೋಲಿಸಿದ JDSಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗಿಂತ ದೊಡ್ಡ ಮರ್ಯಾದಸ್ಥರು ಇರೋಕ್ಕೆ ಸಾಧ್ಯ ಇಲ್ಲ.
ಅವರು ಮರ್ಯಾದಾ ಪುರುಷೋತ್ತಮ ಆಗಿರೋ ಕಾರಣಕ್ಕೋಸ್ಕರನೇ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ವಾಸ ಮಾಡ್ತಿದ್ದಂಥ ಕಾವೇರಿ ಬಂಗಲೆಯಲ್ಲೇ ಈಗಲೂ ವಾಸ ಮಾಡ್ತಿದ್ದಾರೆ ಮಾಜಿ ಆದ ನಂತರನು. ಯಾಕೆಂದ್ರೆ ಅವರಿಗಿಂತ ಮರ್ಯಾದೋಸ್ತರು ಇನ್ಯಾರೂ ಇಲ್ಲ. ಯಾವುದೇ ಸಾಂವಿಧಾನಿಕ ಅಧಿಕಾರದ ಹುದ್ದೆ ಕರ್ನಾಟಕದಲ್ಲಿ ಓಕೆ. ಅವರ ಮುಂದುವರೆದ ಭಾಗವಾಗಿ ನಾವು ಕೂಡ ರಾಜಕೀಯ ಮಾಡೋಕೆ ಇರೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಮಯದ ಅಭಾವದಿಂದ ನಾನು ಮತ್ತೆ ಈಗ ಡಿಬೇಟ್ನ ಮುಂದುವರಿಸ್ತಾ ಇದ್ದೀನಿ. ಇನ್ನೊಂದು ಕೆಲವೇ ಕ್ಷಣಗಳಿದ್ದಾವೆ. ಓಕೆ, ನನ್ನ ಒಂದು ಸಣ್ಣ ಪಾಯಿಂಟ್ ಇದೆ. ಎಸ್ ಪ್ಲೀಸ್. ರಾಘವ್, ಚಿಕ್ಕದಾಗಿ ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ಬಿಡ್ತೀನಿ. ಒಂದಂತೂ ಸತ್ಯ, ಇಬ್ರು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ನೀನು ಅತ್ತಂಗ್ ಮಾಡು, ನಾನು ಹೊಡೆದಂಗ್ ಮಾಡ್ತೀನಿ, ಕೊನೆಗೆ ಗೂಬೆಯನ್ನ ಮಾಧ್ಯಮಗಳ ಮೇಲೆ ಕೂರ್ಸೋಣ ಅನ್ನೋದಕ್ಕೆ ನಿರ್ಧಾರ ಮಾಡ್ಕೊಂಡ್ ಬಿಡಿದಾರೆ ಅಂತ ಅನ್ಸುತ್ತೆ. ಮಾಧ್ಯಮಗಳು ಹೊರಗಡೆ ತೆಗೆದೇ ಇದ್ದಿದ್ರೆ ಇವತ್ತು 2014 ಬಿಜೆಪಿ ಏನು ಈ ಒಂದು ಮೆಜಾರಿಟಿಯನ್ನ ಪಡಿತು, ಅದು ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ 6 ಹಿಂದೆ ಕರ್ನಾಟಕ ಯಾವ ರೀತಿಯಾದಂತಹ ಕ್ರೈಸಿಸ್ ಅನ್ನ, ಪೊಲಿಟಿಕಲ್ ಕ್ರೈಸಿಸ್ ಅನ್ನ ನೋಡ್ತಿತ್ತು, ಅವಾಗ ಮಾಧ್ಯಮಗಳು ಸೆಂಟರ್ ಸ್ಟ್ಯಾಂಡ್ ಅನ್ನ ತಗೊಳ್ತಾ ಇದ್ದಿದ್ರೆ ಏನು ಇವತ್ತಿನ ದಿನ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಅದು ಸಾಧ್ಯ ಆಗ್ತಿರ್ಲಿಲ್ಲ. ರಾಜ್ಯದಲ್ಲಿ 80% ಜಿಲ್ಲೆಗಳಲ್ಲಿ ಬರ ಪೀಡಿತವಾಗಿದೆ. ಆ 80% ಜಿಲ್ಲೆಗಳಲ್ಲಿ ಶೇಕಡ 60% ತಾಲೂಕುಗಳು ಮತ್ತು ಜಿಲ್ಲೆಗಳಿರೋದು ಬಿಜೆಪಿಯ ಆಡಳಿತದಲ್ಲಿ, ಬಿಜೆಪಿಯ ಶಾಸಕರಲ್ಲಿ. ಇವತ್ತು ಇಲ್ಲಿ ತಲಾ ಒಬ್ಬೊಬ್ರು ಒಂದೊಂದು ರೂಮ್ ನಲ್ಲಿ 88 ಬುಕ್ ಮಾಡಿ ಒಂದು ಕಾಫಿಗೆ 2,000 ರೂಪಾಯಿ, ಒಂದು ತಿಂಡಿಗೆ 3,500 ರೂಪಾಯಿ, ಒಂದು ಊಟಕ್ಕೆ 4,500 ರೂಪಾಯಿ ಇಷ್ಟೆಲ್ಲ ಕೊಟ್ಟು, ಮತ್ತು ಒಂದು ದಿನದ ರೂಮ್ ಬಾಡಿಗೆ 35,000 ರೂಪಾಯಿ. 88 ಬುಕ್ ಮಾಡಿರುವಂತಹ ಬಿಜೆಪಿ ಇಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರೆ ಮಾಧ್ಯಮಗಳಿಗೆ ಸೆಗಣಿ ಎರಚ್ತೀನಿ ಅಂತ ಹೇಳ್ತಾರೆ. ಇದು ಅವರು ಸೆಗಣಿ ಎರಚೋದಲ್ಲ, ಡಿಬೇಟ್ ಆದ್ಮೇಲೆ ಹೊರಗಡೆ ಹೋದ್ರೆ ಜನ ಗೊತ್ತಾಗುತ್ತೆ ಯಾರು ಏನ್ ಮಾಡ್ತಿದ್ದಾರೆ ಮತ್ತು ಮಾಧ್ಯಮಗಳು ಏನ್ ಕೆಲಸ ಮಾಡ್ತಿವೆ ಅಂತ. ನಮ್ಮ ಪ್ರಶ್ನೆ ಇಷ್ಟೇ. ಆಪರೇಷನ್ ಕಮಲ ಆದ್ರೂ ಆಗ್ಲಿ, ಆಪರೇಷನ್ ಹಸ್ತ ಆದ್ರೂ ಆಗ್ಲಿ, ಆಪರೇಷನ್ ಜೆಡಿಎಸ್ ಆದ್ರೂ ಆಗ್ಲಿ, ಮೊದಲು ಜನಕ್ಕೆ ಕೊಡಬೇಕಾಗಿರುವಂತಹ ನ್ಯಾಯವನ್ನ ಕೊಡಿ. ಮತ್ತು ಮೊದಲು ನಿಮ್ಮ ಅಡ್ಮಿನಿಸ್ಟ್ರೇಷನ್ ಮತ್ತು ನೀವು ಏನಕ್ಕೆ ಜನರಿಂದ ಚುನಾಯಿತರಾಗಿ ಬಂದಿದ್ದೀರಿ ಆ ಕೆಲಸವನ್ನ ಸ್ಪಷ್ಟವಾಗಿ ಮಾಡಿ ಅನ್ನೋದಷ್ಟೇ ನಮ್ಮ ಕಳಕಳಿ ಮಾಧ್ಯಮದವರದು. ರಾಘವ್, ಧನ್ಯವಾದಗಳು. ಬಿಜೆಪಿ ಮಾತ್ರ ಅಲ್ಲ, ಕಾಂಗ್ರೆಸ್ ಇದೆ. ಯಾಕೆ ಒಂದ್ ನಿಮಿಷ, ಅನುಕೂಲ ಸಿಂಧು ರಾಜಕಾರಣ ಮಾಡಬೇಡಿ. ಅನುಕೂಲ ಸಿಂಧು ರಾಜಕಾರಣ ಅದು ಕಾಂಗ್ರೆಸ್ ಅವ್ರದ್ದು ಇದೆ. ನಿಮ್ಮ ಶಾಸಕರನ್ನ ನೀವು ಹತೋಟಿಯಲ್ಲಿ ಇಟ್ಕೊಂಡಿದ್ದರೆ ಈ ರೀತಿಯಾದಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈ ರೀತಿಯಾದಂತಹ ನಿಮ್ಮ ವಿಶಾಲ ಹೃದಯಕ್ಕೆ, ನಿಮ್ಮ ವಿಶಾಲ ಹೃದಯಕ್ಕೆ ಶಾಸಕರು ಮುಂಬೈಯಲ್ಲಿ ಹೋಗಿ ಕೂತಿದ್ದಾರೆ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀವು ಮಾಧ್ಯಮ ಅದನ್ನ ನೋಡ್ಕೊಳ್ಳುತ್ತೆ, ಮಾಧ್ಯಮ ಅದನ್ನ ನೋಡ್ಕೊಳ್ಳುತ್ತೆ. ಆದ್ರೆ ವಾಟ್ ಇಸ್ ಯುವರ್ ಜಾಬ್? ಇವತ್ತಿನ ದಿವಸ ವಾಮನಾಚಾರ್ಯ ಮಾತಾಡಿರ್ತಕ್ಕ ದಾಟಿನೇ ನೋಡಿದ್ರೆ, ನಾನು ಹಲವಾರು ಬಾರಿ ಒಟ್ಟಿನಲ್ಲಿ ಡಿಬೇಟ್ ಮಾಡಿದೀನಿ, ಎಂದೂ ಕೂಡ ಈ ಆವೇಶದಲ್ಲಿ ಅವ್ರು ಮಾತಾಡಿದವರಲ್ಲ. ಅವ್ರು ಈ ರೀತಿ ಮಾತಾಡಿದಾರಂದ್ರೆ ಆದ್ರೆ ಮಾಧ್ಯಮಕ್ಕೆ ದೊಡ್ಡ ಶಕ್ತಿ ಇದೆ. ಎಂತಹ ಅವಮಾನಗಳನ್ನು ಕೂಡ ಸಹಿಸಿಕೊಳ್ಳಿ, ಅದನ್ನ ಮೆಟ್ಟಿ ನಿಂತು ತನ್ನ ಜವಾಬ್ದಾರಿಯಿಂದ ತೋರಿಸೋ ಶಕ್ತಿ ಇದೆ ಅನ್ನೋದನ್ನ ನಮಗೆ ಗೊತ್ತಿದೆ. ಅವ್ರು ಮಾತಾಡಿದ ದಾಟಿನೇ ನೋಡಿದ್ರೆ ಬಿಜೆಪಿ ಎಲ್ಲವೂ ಸರಿ ಇಲ್ಲ ಅಂತ ಕಾಣ್ತಾ ಇದೆ. ಅದು ಅವ್ರ ಬಿಜೆಪಿ ವಿಭಿನ್ನ ಹೇಳಿಕೆಗಳಿಗೆ ಇದು ಕೂಡ ಒಂದು ಸಾಕ್ಷಿ. ಹಾಗಾಗಿ ಬಿಜೆಪಿ ಪತನ ಮೊದಲಿಂದ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ನೋಡಬೇಕಾದ್ರೆ ಪಾರ್ಲಿಮೆಂಟರಿಯಲ್ಲಿ ಇಂಥ ಮಾತುಗಳಿಂದ ಅವರು ದೊಡ್ಡ ಬೆಲೆ ತೆರಬೇಕಾಗ್ತದೆ. ಓಕೆ, ಆಯ್ತು. ಆದ್ರೆ ನಿಮ್ಮ ಕೆಲಸವನ್ನ ನೀವು ಅದು ಮಾತ್ರ ಅಲ್ಲ, ಸೋನೋದು ನಮ್ಮ ನಮ್ಮ ಕಳಕಳಿ. ಓಕೆ, ಗಾಟ್ ಇಟ್, ಗಾಟ್ ಇಟ್. ಒಂದೊಂದೆ ಕೇಳಿ, ಪ್ರಜಾಪ್ರಭುತ್ವದಲ್ಲಿ ಎಂಎಲ್ಎ ಗಳ ಫೋನ್ ಗಳೆಲ್ಲ ಕಿತ್ತಿಟ್ಕೊಳ್ತಾರಲ್ರಿ, ಇದನ್ನ ಶಾಸಕರನ್ನ ಇಟ್ಕೊಂಡು ನಡೆಸ್ಕೊಳ್ಳೋ ರೀತಿ ಆಮೇಲೆ ಅರ್ಹತೆ ಬೇರೆ ಪಕ್ಷಗಳಿಗೆ ಇದೆಯಾ ಇಲ್ವಾ ಅನ್ನೋದನ್ನ ಮುಂದಿನ ಹಂತದಲ್ಲಿ ಚರ್ಚೆ ಮಾಡಿ. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಆಯ್ತು. ನಿಮ್ಮ ಕ್ರಾಂತಿ ವಾಂತಿ ಎಲ್ಲವನ್ನು ಕೂಡ ನಮ್ಮ ಜನ ಸಹಿಸಿಕೊಳ್ತಾ ಇದ್ದಾರೆ. ಗಾಟ್ ಇಟ್, ಗಾಟ್ ಇಟ್, ಗಾಟ್ ಇಟ್. ಥ್ಯಾಂಕ್ ಯು, ಐ ಹ್ಯಾವ್ ಟು ಕನ್ಕ್ಲೂಡ್ ದ ಡಿಬೇಟ್. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಹಿರಿಯರು ಕಿರಿಯರು ಎಲ್ಲ ಕೂಡ ಪ್ರಪಂಚದಲ್ಲಿ ಇರ್ತಾರೆ. ತಾಯಿಯ ಮಡಿಲಲ್ಲಿ ಕೂಸು ಕಕ್ಕ ಮಾಡಿದ್ರು ಕೂಡ ಅದನ್ನ ಬೇಸರಿಸ್ಕೊಳ್ಳಲ್ಲ, ಅದನ್ನ ಹೇಗೆ ವಾಶ್ ಮಾಡಬೇಕು ಅನ್ನೋದು ತಾಯಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋದು ನಮ್ಮ ಕಳಕಳಿ ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.